ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಬರೋಬ್ಬರಿ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಹೆಸರಿಗೆ ಮಾತ್ರ ಅಂಬೇಡ್ಕರ್ ವಸತಿ ಶಾಲೆ, ಆದರೆ ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕುಡಿಯಲು ನೀರಿಲ್ಲ, ಪಾಠ ಪ್ರವಚನ ಕೇಳಲು ಮತ್ತು ರಾತ್ರಿ ವೇಳೆಯಲ್ಲಿ ಮಲಗಲು ಕೊಠಡಿಗಳ ಸರಿಯಾದ ವ್ಯವಸ್ಥೆ ಇಲ್ಲ. ಮುರಿದು ಬಿದ್ದಿವೆ ಕಿಟಕಿಗಳು, ಬಾಗಿಲುಗಳು. 150 ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಶೌಚಾಲಯ. ಇಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿದ್ದು ಯಾವುದೇ ಮೂಲಭೂತ ಸೌಲಭ್ಯ ಸಿಗುತ್ತಿಲ್ಲ. ಕುಡಿಯುವ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿರುವುದನ್ನು ಕಂಡು ಪೋಷಕರೊಬ್ಬರು ವಿದ್ಯಾರ್ಥಿಗಳಿಗೆ ಬಾಟಲ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೆ ಉಡಾಫೆಯಿಂದ ಅಧಿಕಾರಿಗಳು ಉತ್ತರಿಸುತ್ತಿದ್ದಾರೆ. ಈಗ ನೀರ್ ಬತ್ತಿಲ್ಲ ಅಂತ ಕೇಳಕ್ ಹೋಗೋದಾಗ ಬಾತ್ರೂಮ್ ಕರೆಕ್ಟ್ ಇಲ್ಲ ಅಂತ ಕೇಳಕ್ ಹೋದ್ರೆ ಸರ್ ಕೆಟ್ಟಿದ್ದಾಗೆಲ್ಲ ಬೈತಾರೆ. ಯಾರು ಪ್ರಿನ್ಸಿಪಲ್? ಕುಮಾರ್ ಸರ್ ಅಂತ ಸರ್. ಸರ್ ಅವರು ಬೈಯೋದು ಕೆಟ್ಟಿದ್ದಾಗೆಲ್ಲ ಸರ್ ಕೇಳಕ್ ಹೋಯ್ತು ಅಂದ್ರೆ ಅವ್ರನ್ನೇ ಟಾರ್ಗೆಟ್ ಮಾಡ್ಬಿಟ್ಟು ಟಿ ಸಿ ಕೊಡ್ತೀನಿ ಅನ್ನೋದು, ಹಾಲ್ ಟಿಕೆಟ್ ಕೊಡಲ್ಲ ಅನ್ನೋದು, ಸುಮ್ಮನೆ ಆಟಾಡ್ತೀನಿ ಸರ್ ಹೊಡೆಯೋದು ಬೈಯೋದು, ಪೇರೆಂಟ್ಸ್ ಬಿಟ್ಟು ಏನೇನೋ ಕಂಪ್ಲೇಂಟ್ ಹೇಳೋದು ಅವ್ರಗಳ ಮೇಲೆ. ಸ್ವಲ್ಪ ಗರ್ಭಿಣಿ ಸರ್ ಬಂದು ಸರ್ 150 ಜನಕ್ಕೆ ನಮ್ಮ ಬಾಯ್ಸ್ಗೆ ಒಂದೇ ಬಾತ್ರೂಮ್ ಸರ್ ಇರೋದು ಕರೆಕ್ಟಿಗೆ. ಮೇಲ್ಗಡೆ ಎಲ್ಲ ನೀರು ಪಾಸ್ ಎಲ್ಲ ಕಟ್ಕೊಂಡೈತೆ ಸರ್, ಮಲ್ಲಿಕೆಗಳಿಗೂ ಕರೆಕ್ಟಾಗಿಲ್ಲ, ಗೋಡೆ ಎಲ್ಲ ಇದಾಗಿದೆ ಸರ್, ಫ್ಯಾನ್ಗಳು ಕರೆಕ್ಟಾಗಿ ಬರಲ್ಲ ಸರ್, ಇಲ್ಲೆಲ್ಲ ಕೂದಾಗಿದೆ ಸರ್, ಇಲ್ಲೆಲ್ಲ ಸೋರುತ್ತೆ ಸರ್. ಜಗದೀಶ್ ಅಂತೇಳಿ ನಾವು ನಂಜನಗೂಡವರು, ನಾವು ಸರ್ ಕಾಮನ್ನಾಗಿ ಆಟ ಓಡಿಸ್ತೀವಿ ಸದ್ಯಕ್ಕೆ ಸರ್. ಇಲ್ಲಿ 16 ಗ್ರಾಮದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಹಿಂಗೆ ಮಾಮೂಲಿ ಬಾಡಿಗೆ ಬರ್ತಿದ್ದ ಬಂದಂಥ ಸಂದರ್ಭದಲ್ಲಿ ಹುಡುಗರು ನಮ್ಮ ಫೋನ್ ನಂಬರ್ ತಗೊಂಡು ಸರ್ ನಮ್ಮ ಹಾಸ್ಟೆಲ್ಲಿ ಈ ಥರ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಇದೆ, ಮತ್ತು ಇಲ್ಲಿ ನಾವು ವಾಸ ಮಾಡೋವಂಥ ವ್ಯವಸ್ಥೆ ತುಂಬ ಪ್ರಾಬ್ಲಮ್ ಹದಗೆಟ್ಟಿದೆ, ಮತ್ತು ಇಲ್ಲಿ ಪ್ರಿನ್ಸಿಪಲ್ಸ್ ಅವರು ನಮಗೆ ಯಾವುದೇ ಥರ ಒಳ್ಳೆತನದಲ್ಲಿ ಸ್ಪಂದನೆ ಇಲ್ಲ, ತುಂಬ ಪ್ರಾಬ್ಲಮ್ ಇದೆ ಸರ್ ಅಂತ ನಮಗೆ ಹೇಳಿದ್ರು ಸರ್. ಇಂಥ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ನಾನು ನಂಬರ್ ಕೊಟ್ಟೆ, ತಗೊಳ್ರಪ್ಪ ಏನಾದ್ರು ಆದರೆ ಫೋನ್ ಮಾಡಿ ಅಂತ ಹೇಳಿದೆ. ಅವಾಗ ಕರೆ ಮಾಡಿದ್ರು ಸರ್, ಇವತ್ತು ಕರೆ ಮಾಡಿದ್ರು 3-4 ಸಣ ಕುಡಿಯೋಕ್ಕೆ ನೀರಿಲ್ಲ ನಮಗೆ ಅಂತೇಳಿ ತುಂಬ ಬೇಜಾರಾಗಿ ಸರ್ ನಾನೇ ಇವತ್ತು ಅವ್ರಿಗೆ ಕುಡಿಯೋಕ್ಕೆ ನೀರನ್ನು ತಂದುಕೊಟ್ಟೆ. ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ನೀವು ನೋಡಿದ್ರಿ ಇಲ್ಲಿ ಏನಿದೆ ಎತ್ತ ಅಂತ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಕಾಲ್ ಮಾಡಿದ್ರಿ, ನಾವು ಮಾತಾಡೋದಂಥ ಸಂದರ್ಭದಲ್ಲಿ ಅವರು ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಹೋಗಿ ಅಂತ ಉಡಾಪಿಯಿಂದ ಮಾತಾಡಿದ್ರು. ಇದೆಲ್ಲ ನೋಡಿದ್ರೆ ಸರ್ ನಮಗೆ ಇಲ್ಲಿ ಮಕ್ಕಳಿಗೆ ತುಂಬ ಅನ್ಯಾಯ ಆಯ್ತಾ ಇದೆ, ಇಲ್ಲಿ ಬಡವ್ರ ಮಕ್ಕಳು ಓದ್ತಿರೋದು, ಶ್ರೀಮಂತರ ಮಕ್ಕಳೆಲ್ಲ. ಹಂಗಾಗಿ ಪಾಪ ಇಲ್ಲಿ ಇವು ಮಕ್ಕಳಿಗೆ ಬರೋಂಥ ಏನು ಸರ್ಕಾರದಿಂದ ಬರುತ್ತೆ ಅದರಲ್ಲಿ ಈ ಪ್ರಿನ್ಸಿಪಾಲ್ ಮತ್ತು ಅಧಿಕಾರಿಗಳು ಶ್ಯಾಮನ್ ಆಗಿರ್ತಾರೆ, ಹಾಗೆ ಈ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಅಂತ ಅನಿಸುತ್ತೆ ಸರ್. ಹಂಗಾಗಿ ತಾವು ದಯಮಾಡಿ ನಿಮ್ಮ ಚಾಲನ ಮುಖಾಂತರ ಈ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಮತ್ತು ಇದು 16 ಗ್ರಾಮ ಅಂದರೆ ಒಳ್ಳೆಯ ಹೆಸರುವಾಸಿಗಾಗಿರುವಂಥ ಗ್ರಾಮ. ಈ ಗ್ರಾಮದಲ್ಲಿ ಇಂಥ ಹಾಸ್ಟೆಲ್ ಇದೆ, ಇಂಥ ಹಾಸ್ಟೆಲಲ್ಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಮತ್ತು ಗ್ರಾಮಸ್ಥರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪ್ರಭಾವಿಗಳು ಕುಟುಂಬದ ಸದಸ್ಯರುಗಳು ಯಾರಿದ್ದಾರೆ ಅವರು ಸ್ವಲ್ಪ ಗಮನ ಹರಿಸಿ ಈ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ನ್ಯಾಯ ಸಿಗಲಿ. ಯಾಕಂದರೆ ಇವರು ನಮ್ಮ ದೇಶದ ಭವಿಷ್ಯ ಬರೆಯಂಥವ್ರು, ಇಲ್ಲಿರೋರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಸೇರಿದ್ದಾರೆ. ಇಲ್ಲಿ ಸುಮಾರು ಒಂದು 105 ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ ಗಂಡ್ಮಕ್ಳಿದ್ದಾರೆ. ಹಾಗಾಗಿ ದಯಮಾಡಿ ಸರ್ ಇಷ್ಟು ಹೇಳೋಕೆ ನಾನು ಇಷ್ಟಪಡ್ತೀನಿ. ನಾನೊಬ್ಬ ಆಟೋ ಡ್ರೈವರು ಜಗದೀಶ್ ಅಂತ. ಸರ್ ನೀರ್ ಸರಿ ಇಲ್ಲ ಅಂತ ಹೇಳ್ತಾರಲ್ಲ ಸರ್ ಸ್ಟೂಡೆಂಟ್, ನೀರು ಸರ್ ಸರಿ ಇದೆ, ಸಂಪು ಅದೇ ನೀರು ಕೊಡ್ತಾರೆ ಕುಡಿಯಕ್ಕೆ, ಅಡಿಗೆಗೂ ಅದನ್ನೇ ಬಳಸ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಯಾವುದು ಫಿಲ್ಟರ್ ನೀರು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಆರ್ ಓ ವಾಟರ್ ರಿಪೇರಿ ಮೊನ್ನೆ ತಾನೇ ಮಾಡಿಸಿದ್ವಿ, ಲಾಸ್ಟ್ ಡಿಸಿಪಿಲ್ಲೂ ಆಗಿಲ್ಲ ಸರ್. ಆರ್ ಓ ವಾಟರ್ ನಾವು ಅದನ್ನೇ ಕುಡಿಯೋದು, ಈಗ ನಾವು ಅದನ್ನೇ ನೀರು ಕುಡಿಯೋದು, ಆರ್ ಓ ವಾಟರ್ ನೀರೇ ಕುಡಿಯೋದು. ಅದು ತಪ್ಪು ಹೇಳಿಕೆ ಸರ್. ಆರ್ ಓ ವಾಟರ್ನ ಜೋರು ಖಂಡಿತವಾಗ್ಲು ನಾವು ಕೊಡ್ತಾ ಇದ್ದೀವಿ ಅವ್ರಿಗೆ. ಕಾಲಕಾಲಕ್ಕೆ ಏನು ಮೊಟ್ಟೆ ಬಾಳೆಹಣ್ಣು ಹಾಲು ಮಜ್ಜಿಗೆ ಅವ್ರಿಗೆ ಏನು ಕಾಲಕಾಲಕ್ಕೆ ಬೇಕೋ ಅದನ್ನು ನಾವು ಅವ್ರಿಗೆ ನಾವು ತಲುಪಿಸ್ತಾ ಇದ್ದೀವಿ.